ಅನಿವಾರ್ಯತೆ ನಮಗ್ ಬರ್ತದೆ. ನಿಮ್ಮ ಅನೇಕರು ಇಲ್ಲಿಗೆ ಬರ್ತಾರೆ, ಅವ್ರಿಗೆ ಇಲ್ಲಿ ಆಹಾರ ಆಗ್ತದೆ, ಹವಾಮಾನ ಆಗ್ತದೆ, ಒಡನಾಟ ಜನ ಆಗ್ತದೆ. ಅವ್ರಿಗೆ ನಮ್ಮ ಭಾಷೆ ಬರುವುದಿಲ್ಲ, ಅವರೊಂದಿಗೆ ವ್ಯವಹರಿಸುವುದು ನಮಗೆ ಅನಿವಾರ್ಯವಾದ್ದರಿಂದ ನಾವು ನಿಮ್ಮ ಭಾಷೆ ಕಲ್ತಿದ್ದೇವೆ. ಆಪ್ಕಾ ಭೇಟಾ ನೀ ಆಪ್ಕಾ ಬಾಪ್ ತಂದೆ ಅಂತ ಹೇಳುತ್ತಲ್ಲ. ರಮೇಶ್ ಭಂಡಾರಿ ಒಬ್ಬನೇ ಇಟ್ಕೊಂಡು ಮತ್ತೆ ಯಾರು ಇಲ್ಲ. ಇವ್ ಬಂದ ಗಾಂವ್ಕರ ನಿಂದು ಭಾಷೆ ಬರುವುದಿಲ್ಲ, ಭಾಷೆ ಉಂಟು ನಮ್ಗೆ, ನಿಂದು ಭಾಷೆ ಅರ್ಥ ಆಗ್ಲಿಲ್ಲ. ನಿಂದು ಕನ್ನಡಿ ಉಂಟು, ನಮ್ದು ಕನ್ನಡ ಭಾಷೆ. ನಿಮ್ದು ಕನ್ನಡಿ ಉಂಟು, ನಿಮ್ದು ಯಾವ್ದು? ನಮ್ದು ಯಾವ್ದು ಕೇಳ್ಬೇಡಿ ಅಂದ್ರೆ ನಿಮ್ಗೆ ಗೊತ್ತಿಲ್ಲ. ಹಾಗೆ ನಮ್ಗೆಲ್ಲದ್ದು ಉಂಟು, ನಮ್ದು ಅರಬ್ ಭಾಷೆ ಉಂಟು. ಹೌದು, ನೀವು ಹಿಂದೂ ಉಂಟು, ನಾವು ಹಿಂದೂ. ಅದೇ ನೀವು ಹಿಂದೂ ಉಂಟು, ಹೌದು. ಹಾಗಾಗಿ ನೀವು ಹಿಂದೆ ಉಂಟು, ನಾವು ಮುಸಲ್ಮಾನ್ ಉಂಟು, ಹಾಗಾಗಿ ನಾವು ಮುಂದೆ ಬಂತು. ಓ ಮುಸಲ್ಮಾನ್ ಎಂತ ಹೇಳ್ತದೆ ನಿಂದು ಅನುಸುದ್ದಿ ಬೇಡ, ಈಗ ಯಾವುದೇ ಅಲ್ಲ ಅನುಸುದ್ದಿ ಹಾಕಿ ನಾನು ಒಂದು ಮಾತಾಡುವುದಿಲ್ಲ. ಈಗ ಹೋಗ್ತಾ ಇರ್ತದೆ ಮತ್ತೆ ಹೌದು ಬರ್ಬೇಕಂದ್ರೆ ಒಬ್ರು ಹೇಳಿ ಆಯ್ತಾರೆ. ಅದೆಲ್ಲ ಸ್ವಾಮಿ ಹೌದಾ, ಅರಬ್ ದೇಶದಿಂದ ಬಂದ್ರ? ನಮ್ದು ಅರಬ್ ದೇಶದಿಂದ ಇಲ್ಲಿಗೆ. ಇದು ಯಾವ್ದು ಉಂಟು? ಇದು ಉಜ್ಜಯಿನಿ. ಉಜ್ಜಯಿನಿ ಉಜ್ಜಯಿನಿ ಉಂಟಲ್ಲ, ಹಾಗೆ ನಮ್ದು ಅರಬ್ ದೇಶದ ಇಲ್ಲಿ ಬರಿಗೆ ಬಂತು. ಬಂದದ್ದು ನೀವು ಆಲೋಚನೆ ಮಾಡಿ. ಏನ್ ಆಲೋಚನೆ? ಈಗ ನೀವು ಹಿಂದೂ ಉಂಟಲ್ಲ. ಹೌದು, ನಾವು ಹಿಂದೆ ಇದ್ದೇವೆ. ಹಾಗಾಗಿ ನೀವು ಹಿಂದೆ ಉಂಟು ಅಂತ ಹೇಳಿದ್ದು ನಾನು. ಹೌದು, ಅದೇ ಹಾಗೆ ನಮ್ದು ಮುಸ್ಲಿಮಾನ್ ಉಂಟಲ್ಲ, ನಮ್ದು ಅಲ್ಲ ನಮ್ ಕೈ ಬಿಡುವುದಿಲ್ಲ. ಅಲ್ಲ ಅಲ್ಲ, ಹೌದು ಹೌದಾ? ನಮ್ದು ಅಲ್ಲ ಉಂಟಲ್ಲ. ಯಾರು? ನಮ್ದು ಖುದ ಅಲ್ಲ. ಹಾಗಂದ್ರೆ ನಿಮ್ದು ದೇವ್ರು? ದೇವ್ರು ಇಲ್ಲ. ಓ ದೇವ್ರು? ನಮ್ದು ಹಾಗೆ ಅಲ್ಲ ದೇವ್ರು ಉಂಟು. ಹೌದಾ? ಹೌದು, ಅಲ್ಲ ದೇವ್ರು ನಮ್ದು ಕೈ ಬಿಡುವುದಿಲ್ಲ. ನೀವು ಆಲೋಚನೆ ಮಾಡಿ, ನಿಮ್ಗೆ ಎಷ್ಟು ದೇವ್ರು ಉಂಟು? ನಮಗೆ ದೇವರು ಒಬ್ಬರೇ. ಹಾಗಿಲ್ಲ, ನಿಮ್ದು ಒಂದೊಂದು ಕಡೆಯಲ್ಲಿ ಒಂದೊಂದು ದೇವರು ಇರ್ತದೆ. ಹಾಗೆ ಒಂದು ಗಣಪತಿ ಇರ್ತದೆ, ಗಣಪತಿ, ಮತ್ತೊಂದು ಈಶ್ವರ ಇರ್ತದೆ, ಆಂಜನೇಯ, ಮತ್ತೊಂದು ನಾರಾಯಣ ಇರ್ತದೆ, ನಾರಾಯಣ, ಅದೇ ದಶಮಿ ನಾರಾಯಣ, ಗುರು ನರಸಿಂಹ, ಅದೇ ನರಸಿಂಹ ಉಂಟು, ಗುರು ನರಸಿಂಹ, ಗುರು ಮತ್ತೆ ನರಸಿಂಹ ಎರಡು ಒಂದೇ ಅದು. ಒಟ್ಟಿಗೆ ಒಟ್ಟಿಗೆ ಹಾಗೆಲ್ಲ ನಮ್ದು ಹಾಗಲ್ಲ. ಮತ್ತೆ ನಮ್ದು ಎಲ್ಲರಿಗೂ ಒಂದೇ ಒಂದು ದೇವರು ಉಂಟು ಅಲ್ಲ ಅಂತ. ಹೌದು, ನೀವೇ ಆಲೋಚನೆ ಮಾಡಿ. ಏನಂತ ನೀವು ದೇವರಿಗೆ ಹೇಗೆ ಕೈ ಮುಗಿಯುವುದು? ನಾವು ಭಕ್ತಿಯಿಂದ ಎರಡೂ ಕೈ ಜೋಡಿಸಿ ತಲೆಬಾಗಿ ಪ್ರಾರ್ಥನೆ ಮಾಡಿಕೊಳ್ಳುವುದು. ನಿಮ್ದು ಹೀಗೆ ಮಾಡ್ತದೆ? ಹೌದು. ಆ ಪಾಪ ದೇವ್ರು ಕೊಡುದರು ಎಲ್ಲಿ ಕೊಡ್ತಾರೆ? ಕೊಟ್ಟೆ ಕೊಡ್ತಾರೆ ಭಕ್ತಿಗೆ, ಮೆಚ್ಚೇ ಮೆಚ್ಚ ಇಲ್ಲ. ನಾನು ಹೇಳ್ತದೆ ಕೇಳಿ, ದೇವ್ರು ಕೊಡ್ಬೇಕಿದ್ರೆ ಕೈ ಸಿಗ್ಬೇಕಾ ಬೇಡುವ? ನಿಮ್ದು ಎರಡು ಕೈ ಹೀಗಿರ್ತಾರೆ, ದೇವ್ರು ಎತ್ತಿ ಕೊಡ್ತಾರೆ, ಅದು ಕೈ ತಪ್ಪಿ ಹೋಗ್ತದೆ. ನಮ್ದು ಹಾಗಲ್ಲ. ಹೇಗೆ ಅಲ್ಲನ ಪ್ರಾರ್ಥನೆ ಮಾಡುದು? ಅಲ್ಲ ಕೇಳಿದ್ದೆ ಸರ್, ದೇವ್ರು ಪುಸ್ತಕ ಕೊಡ್ತೇನೆ, ನಾವು ಹಿಂದೆ ಕೈಯಲ್ಲಿ ಕೊಡ್ತಾರೆ. ನಮ್ದು ಅಲ್ಲ ಉಂಟಲ್ಲ, ನಿಮ್ದು ಹಾಗಲ್ಲ. ಒಂದೊಂದು ದೇವ್ರನ್ನ ಒಬ್ಬೊಬ್ಬರು ನಮ್ಗೆ ಕೊಡ್ತೀನಿ. ಹಾಗಾಗಿ ದೇವ್ರು ಕೈ ಬಿಡುವುದೇ. ಹೇಗೆ ಉದಾಹರಣೆ? ಉದಾಹರಣೆ ಎಷ್ಟು ಬೇಕು ನಿಮಗೆ? ಹೇಗೆ ಅದು ಹೇಳಿ. ಒಂದು ಉದಾಹರಣೆ ಕೊಡ್ತಾನೆ ಸಾಕಿವೆ. ಒಂದು ನಮ್ದು ಜಾತಿ ಆದ್ರೆ ಮತ್ತೊಂದು ಕಿರಿಶ್ಚಿಯ, ಮತ್ತೊಂದು ನಿಮ್ದು ಹಿಂದೂ. ಮೂರು ಜನ ಹೊಳೆ ದಾಟ್ಲಿಕ್ಕೆ ಹೋಯ್ತು ದೋಣಿ ಮೇಲೆ. ದೋಣಿ ಮೇಲೆ ಹೊಳೆ ದಾಟ್ಲಿಕ್ಕೆ ಹೋಯ್ತು, ದೋಣಿ ಹೊಳೆ ಮಧ್ಯಕ್ಕೆ ಬಂತು, ಗಾಳಿ ಬಂತು,
ಧ್ವನಿ ಮುಚ್ಚು. ಆ ಸಂದರ್ಭದಲ್ಲಿ ಮುಚ್ಚು ಸಂದರ್ಭದಲ್ಲಿ ನಮ್ದು ಆದ್ಮಿ ಉಂಟಲ್ಲ, ಅರೇ ಅಲ್ಲ ಮುಜ ಬಚಾವೋ ಅಂತ ನಮ್ದು ಅಲ್ಲ ಬಂತು. ಪುಸ್ತಕ ಕೈ ಹಾಕಿತ್ತು, ಮೇಲೆ ಹಾಕಿ ಬಿಸಾಡಿತ್ತು. ನಮ್ದು ಆದ್ಮಿ ಮೇಲೆ ಬಿತ್ತು. ಟೋಪಿ ಹಾಕುದು ಎಷ್ಟೆಷ್ಟೊತ್ತಿಗೆ ದುಡ್ಡು ಎಷ್ಟೊತ್ತಿ ಹಾಕೊಂಡು ತಿರುಗುದಲ್ಲ ಅದಲ್ಲ ಸ್ವಾಮಿ. ಆಮೇಲೆ ಉಂಟಲ್ಲ ಇದು ಕ್ರಿಶ್ಚಿಯನ್ ಉಂಟಲ್ಲ ಅದು ಆದ್ಮೇಲೆ ಓ ಯೇಸುವೆ ನೀನು ನನ್ನ ನಗ್ಗ ಪಾಡು ಅಂತು ಅದು ಬತ್ತಿ ಎತ್ತಿ ಹಾಕಿತ್ತು. ಹೌದಾ? ಇವ್ರು ನಿಮ್ದು ಹಿಂದೂ ಆದ್ಮಿ ಉಂಟಲ್ಲ ಓ ಗಣಪತಿಯೇ ನನ್ನನ್ನು ಕಾಪಾಡು ಕಾಪಾಡು ಅಂತ ಹೇಳಿ ತಟ್ಟನೆ ಪ್ರತ್ಯಕ್ಷವಾಗಿ ದಡಕ್ಕೆ ಸೇರಿಸಿ ಆಯ್ತು. ಯಾರ ಗಣಪತಿ ಸೇರಿಸುವ ಸೇರಿಸುವ ನಿಮ್ದು ದೇವರು ಸೇರಿಸಲಿಲ್ಲ. ಇವನು ಅಲ್ಲಿ ಸಾಯ್ತಾ ಇದ್ದಾನೆ ಮುಳುಗ್ತಾ ಇದ್ದಾನೆ ಗಣಪತಿ ನಿರ್ತನ ಮಾಡ್ತಾ ಉಂಟು. ಯಾಕೆ ವಿಷಯ ಪಾಪಿ ಮಗನ ನಿನ್ನಲ್ಲಿ ಮುಳುಗಿ ಸಾಯಿ ನೀನು ವರ್ಷ ವರ್ಷ ನನ್ನ ಕೆರೆಗೆ ಹಾಕ್ತದೆ ಪೂಜೆ ಪೂಜೆ ಅಂತ ನನ್ನ ಎಷ್ಟು ಬಾರಿ ನಿನ್ನಲ್ಲಿ ಮುಳುಗಿತ್ತು ಈಗ ಮಗನ ನೀನು ಮುಳುಗಿ ಸಾಯಿ ಅಂತ ಹೇಳಿ ಹಾಗೆ ಗಣಪತಿ ಹಬ್ಬದಲ್ಲಿ ಹಾಕೋದಿಲ್ಲ ನೀನು ಹಾಗೆ ಗಣಪತಿ ಸಿಟ್ಟು ಬಂದು ಹೋಯ್ತು. ನಮ್ದು ಎರಡು ಆತ್ಮ ಹೋಗಿತ್ತು ನಿಮ್ದು ಆದ್ಮೇಲೆ ಹೋಯ್ತು. ಗೊತ್ತದ ಕತೆ ಗೊತ್ತದ ಏನ್ ಕತೆ ನಮ್ದು ಎಲ್ಲ ಹಾಗಲ್ಲ ಯಾರು ಕೇಳುವುದಿಲ್ಲ ಕೇಳುದಿಲ್ಲ. ನಿಮ್ದು ಹನುಮಂತ ಉಂಟಲ್ಲ ಹನುಮಂತ ಹನುಮಂತ ಹೌದು ಹನುಮಂತನಿಗೂ ಮತ್ತೆ ನಮ್ದು ಅಲ್ಲನಿಗೂ ಒಂದು ಬಾರಿ ಲಡಾಯಿ ಅಂತ. ಹೌದಾ? ಲಡಾಯಿ ಅಂದ್ರೆ ಭಯಂಕರ ಲಡಾಯಿ. ಹೌದಾ? ಸಿಕ್ಕಪಟ್ಟೆ ಲಡಾಯಿ. ನಮ್ದು ಅಲ್ಲ ಅಂತಲ್ಲ ಸಿಟ್ಟು ಬಂತು ಒಂದು ರಮಾ ಕೊಡ್ತು ಹನುಮಂತನಿಗೆ. ಹೌದಾ? ಹನುಮಂತ ಇದು ಹೀಗೆ ನನ್ಗೆ ಗೊತ್ತುಂಟು ಅದು ನಾನು ಕೇಳಿತ್ತು. ಸತ್ಯವಾ? ಸುಳ್ಳು ಹೇಳ್ಬೇಡ ಕೇಳಿ ಮುಂದೆ ಕೇಳಿ ಮಧ್ಯದಲ್ಲಿ ಭಯ ಹಾಕ್ಬೇಡಿ. ಇಲ್ಲ ಆಮೇಲೆ ಎಂತದ್ದು ಆಯ್ತು ಏನಾಯ್ತು ಹನುಮಂತನಿಗೆ ಪಾಪ ಅಂತ ಆಯ್ತು ಹೊರಟು ಬಿಡ್ತು. ಎರಡು ದಿವಸ ಬಿಟ್ಟು ಬಂತು ಹನುಮಂತ ಇಡ್ಲಿಕ್ಕಿಲ್ಲ. ನಮ್ದು ಅಲ್ಲೇ ಬಿಡ್ತದೆ ಹನುಮಂತನಿಗೆ ಎಲ್ಲಿ ಸಿಟ್ಟು ಬರ್ತದೆ ಎಂತದ ಗೊತ್ತಿಲ್ಲ. ಎಕ್ಟ್ ಮತ್ತೆ ಲಡಾಯಿ ಆಯ್ತು ಅಲ್ಲನಿಗೆ ಮತ್ತು ಒಂದು ಕೊಡ್ತು. ಮತ್ತೆ ಆ ಒತ್ತು ಓಡಿದ ನಮ್ಮ ಅಲ್ಲ ಇಲ್ಲಿ ಹೊರಗೆ ಸಿಕ್ಕಿಲ್ಲ. ಅದೇ ಅಲ್ಲ ಕಿರಕೆಯ ಅದೇ ಕೇಳ್ಬೇಡ. ನಮ್ದು ದೇವರು ದೂರ ಉಂಟಲ್ಲ ಅದು ಒಂದು ಹೊರಬತ್ತಲ್ಲ ಒಂದು ಬಿಡ್ತಲ್ಲ ಹಾಗೆ ಹೋದಲ್ಲ ಎಲ್ಲೂ ಹಾಗೆ ಅದು ಹುಡುಕ್ತಾ ಉಂಟಿಲ್ಲ. ಹೋಗುದು ಎಷ್ಟು ಇಲ್ಲೊಂದು ಕಡೆ ಹೋಗಿದ್ರೆ ಆ ಕಡೆಯಿಂದ ಮತ್ತೊಬ್ಬ ಆ ಕಡೆ ಮತ್ತೊಬ್ಬ ಇಲ್ಲಿಲ್ಲ ಅಂತ ಅಲ್ಲಿ ಮತ್ತೊಬ್ಬ ಹೇಳಿದ್ರೆ ಅದೇ ಅಲ್ಲ ಅಂತ ಹೇಳ್ತು ಅದೇ ಇಲ್ಲ ಬೀಳಲಿಲ್ಲ ಮತ್ತೊಂದು ಇಟ್ಕೊಂಡು ಹೋಗ್ಬೇಕು ಅಂತ ನನಗೆ ಅದೆಲ್ಲ ಸ್ವಾಮಿ ನಂದು ಅರಬ್ ದೇಶದಲ್ಲಿಗೆ ಬಂತಲ್ಲ ಯಾಕೆ ಬಂತು ಕಾರಣ ನಂದು ಕೊಲೆ ವ್ಯಾಪಾರ ಮಕ್ಕಿ ಬಂತು ಅಲ್ಲಿಂದ ಓಡಿಸಿದ್ದ ಯಾರು ನಿಮ್ಮನ್ನು ನಮ್ಮಲ್ಲಿ ಓಡಿಸುವುದಿಲ್ಲ ಹಾಗೆ ಓಡಿಸುವುದಿಲ್ಲ ನಾನು ಓಡಿ ಬರ್ಬೇಕು ಬಿಟ್ರೆ ಅವ್ರು ಓಡಿಸುವುದಿಲ್ಲ. ನಂದು ವ್ಯಾಪಾರಕ್ಕೆ ಬಂತು ವ್ಯಾಪಾರ. ಹೌದು ಯಾವ ವ್ಯಾಪಾರ? ನಮ್ದು ಗೋಡೆ ವ್ಯಾಪಾರ ಉಂಟು. ಕೆಲವೆಲ್ಲ ಕೇಳಿದ್ದು ಎಂತದ್ದು ಜಾಗದ ವ್ಯಾಪಾರ ಇದೆಂತ ಗೋಡೆ ವ್ಯಾಪಾರ ಗೋಡೆ ಗೋಡೆ ಓ ಕುದುರೆ ಅದು ವ್ಯಾಪಾರಕ್ಕೆ ಬಂತು. ಹೌದಾ? ಹೌದು ಒಳ್ಳೆ ವ್ಯಾಪಾರ ನಡೀತಾ ಉಂಟು ಎಲ್ಲ ಮುಗೀತು ವ್ಯಾಪಾರ. ಹೌದಾ? ವ್ಯಾಪಾರ ಒಳ್ಳೇದಾಯ್ತು. ಇನ್ನು ಒಂದು ಗೋಡೆ ಅಂತ ಒಂದು ಇದ್ದದ್ದೇ ಒಂದು ಗೋಡೆ ಇದ್ದದ್ದೇ ಒಂದು ಒಂದು ಗೋಡೆ ಉಂಟು ಇದ್ದದ್ದು ಒಂದೇ ಗೋಡೆ ಅಂದ್ರೆ ನಿಮಗೆ ಮಾಲೂಮ್ ಆಗಿಲ್ಲಲ್ಲ. ಇಲ್ಲ ಇಲ್ಲಿ ಕೆಲವು ಜನಕ್ಕೆ ಗೊತ್ತಾಯ್ತು ಅದು. ಹಾಗಾಗಿ ಅದು ಅದು ಹಾಗಾಗಿ ಉಂಟಲ್ಲ ಅದಕ್ಕೆ ಭಾರಿ ಕ್ರಯ ಉಂಟು. ಹೌದಾ? ಮತ್ತೆಲ್ಲ ಕಂಪ್ನಿಗೆ ಕೊಡ್ತು ಕೊಟ್ಟೆ ಅದು ಹೇಳ್ತದೆ ಕಂಪ್ನಿಗೆ ಕೊಡ್ತು ಹಾಕಿದ್ರೆ ಇದು ಭಾರಿ ದೊಡ್ಡದ ಆದ್ಮೇಲೆ ಆಗ್ಬೇಕು ಈ ಗೋಡೆ ತಕೊಳ್ಳೋದಕ್ಕೆ. ನಿಮ್ದು ಮಹಾರಾಜ ಉಂಟು ಮಹಾರಾಜ ಅವನಿಗೆ ಹೋಗ್ತಾರೆ.
ಅಲ್ಲ, ನಿಮ್ಮ ಜನ ಅಲ್ಲ. ಆದ್ರೆ ನಾವು ನಿಮ್ಮ ಭಾಷೆ ಕಲಿಯಬೇಕಾದ ಅನಿವಾರ್ಯತೆ ನಮಗೆ ಬಂತು. ನಿಮ್ಮ ಮರ ಅನೇಕರು ಇಲ್ಲಿಗೆ ಬರ್ತಾರೆ, ಅವ್ರಿಗೆ ಇಲ್ಲಿ ಆಹಾರ ಆಗ್ತದೆ, ಹವಾಮಾನ ಆಗ್ತದೆ, ಒಡನಾಟ ಜನ ಆಗ್ತದೆ. ಅವ್ರಿಗೆ ನಮ್ಮ ಭಾಷೆ ಬರುವುದಿಲ್ಲ, ಅವರೊಂದಿಗೆ ವ್ಯವಹರಿಸುವುದು ನಮಗೆ ಅನಿವಾರ್ಯವಾದ್ದರಿಂದ ನಾವು ನಿಮ್ಮ ಭಾಷೆ ಕಲ್ತಿದ್ದೇವೆ. ಕೌನ್ ಹೈ ಮೇರಾ ಬೇಟ, ಕೌನ್ ಹೈ ಮೇರಾ ಬೇಟ, ಆಪ್ಕಾ ಬೇಟಾ ನೀ ಆಪ್ಕಾ ಬಾಪ್. ತಂದೆ ಅಂತ ಹೇಳದಲ್ಲ, ನಿನಗಿಂತ ಹಿರಿಯರು ಎಂಬುವ ಅರ್ಥದಲ್ಲಿ ಹೇಳುತ್ತೆ. ಸಂಸ್ಕಾರ ಹೌದು, ನಾನು ಅರಬ್ ದೇಶದ ಯಾಕಾಗಿ ನಂದು ವ್ಯಾಪಾರಕ್ಕೆ ಬಂತು. ಏನು ವ್ಯಾಪಾರ? ನಂದು ಗೋಡೆ ವ್ಯಾಪಾರ. ಇಷ್ಟು ವರ್ಷಕ್ಕೂ ನಾ ಕೇಳಲಿಲ್ಲ, ಇದು ಜಾಗದ ವ್ಯಾಪಾರ ಕರೀತೇನೆ, ಮನೆ ವ್ಯಾಪಾರ ಕರೀತೇನೆ, ಗೋಡೆದು ಕಿಡಕಿದು ವ್ಯಾಪಾರ ಅಲ್ಲ. ನಾನು ಏ ಮಹಾರಾಜ ಅದು ಅಲ್ಲ, ನಾನು ಹೇಳಿದ್ದು ಗೋಡೆ ಗೋಡ. ಓ ಗೋಡ, ಗೋಡೆ ವ್ಯಾಪಾರಕ್ಕೆ ಬಂತು. ನಾನು ಅರಬ್ ದೇಶದ ಬರಬೇಕಿದ್ರೆ ಶಂಬರ್ ತಕೊಂಡು ಬಂದಿತ್ತು, ನೂರು ಕುದುರೆ ಇಟ್ಕೊಂಡು ಬಂದಿತ್ತು, ಮತ್ತೆ ತೊಂಬತ್ತೊಂಬತ್ತು ಕಂಪ್ತಿಗೆ ಕೊಡ್ತು. ಯಾವ ಕಂಪ್ತಿಗ? ಕಂಪ್ತಿ ಕಂಪ್ತಿ ಕಡಿಮೆ ಕ್ರಯಕ್ಕೆ, ಕಡಿಮೆಗೆ ಕೊಡ್ತೀನಿ. ಇದು ಆಗಲ್ಲ, ಇದು ಬಹಳ ದೊಡ್ಡ ಕ್ರಯ. ಹೌದು, ಈಗ ಈಗಿರುವುದೆಷ್ಟು? ಬಂದೆ. ನಿನ್ನ ಹೆಸರು? ನನ್ನ ಹೆಸರು ಬರ್ಕತ್ತಿಲ್ಲಕ್ಕ. ಅಪ್ಪ ಪುರ್ಸತ್ತಿಲ್ಲಕ್ಕ. ನೂರಕ್ಕೆ ನೂರ ಪುರ್ಸತ್ತಿಲ್ಲಕ್ಕ. ಪುರ್ಸತ್ತಿಲ್ಲದೆ ಹುಟ್ಟಿಸಿದ್ರಿಂದ ನೀವು ಬರ್ಕಲ್ಲ. ಈ ಒಂದು ಅಷ್ಟು ದೂರದಿಂದ ಬರೇ ನೂರು ಕುದುರೆ ತಂದು ನೀವು ವ್ಯವಹಾರ ಹೇಳ್ಕೊಂಡು ಅದಕ್ಕೆ ಅದು ಕಡಿಮೆ ಕ್ರಯ, ಅದು ಕಂಪ್ನಿ ಕೊಡ್ತದೆ. ಇದಕ್ಕೆ ಹೆಚ್ಚು ಯಾಕೆ? ಅದು ಅದು ಯಾರತ್ರ ಹೇಳುದು ಬೇಡ. ಮತ್ತೆ ಅದು ತೊಂಬತ್ತೊಂಬತ್ತು ಉಂಟಲ್ಲ, ಅದು ಕತ್ತೆಗೆ ಹುಟ್ಟಿತ್ತು. ಕತ್ತೆಗೆ ಹುಟ್ಟಿದ್ದಲ್ಲ, ಇದು ಮಾತ್ರ ಬರಬ್ಬರ ಕುದುರೆಗೆ ಹೊಸ ಮಾಡ್ತೀಯ ಅಲ್ಲ. ಇಷ್ಟು ಮಾ ಇಲ್ಲ, ನಮಗೆ ನಾವು ಹೊಡ್ಕೊಳ್ಬೇಕಪ್ಪ, ನಮಗೆ ನಾವೇ ಹೊಡ್ಕೊಳ್ಬೇಕು. ಇಷ್ಟು ಮಾಡುವ ನಿಮ್ಗೂ ಇಲ್ಲಿ ಬದುಕ್ಲಿಕ್ಕೆ ಬಿಡ್ತೇವಲ್ಲ ನಾವು ಅಲ್ಲ. ಈಗ ಕೇಳ್ತೇನೆ, ಅದಕ್ಕೆ ಕಂಪ್ನಿ ಆಯ್ತು. ಇದಕ್ಕೆ ನೀ ಮೋಸ ಮಾಡುವುದಲ್ಲ, ನಾನು ಮೋಸ ಮಾಡಿದ್ದು ಅಲ್ಲ, ಅದು ನಿಮ್ಗೆ ಗೊತ್ತಾಗಲಿಲ್ಲ. ಅದು ಕುದುರೆಗೆ ಕತ್ತೆ ಮೋಸ ಮಾಡಿದ್ದು ತಪ್ಪಾಯ್ತು. ಕಡಿಮೆಗೆ ಕೊಡ್ತು, ಇದು ಒಂದು ಉಂಟಲ್ಲ, ಏಕ್ ಲಾಖ ರೂಪಾಯಿ. ಒಂದು ಲಕ್ಷ? ಏಕ್ ಲಾಖ. ಯಾರು ಗೊತ್ತುಂಟು ನಿಮ್ಗೆ? ಯಾರು ಉಜ್ಜಯಿನಿಯ ಮಹಾಪ್ರಭು, ಏನು ಕುದುರೆ ಕ್ರಯ ಎಷ್ಟು ಅಂತ ಗೊತ್ತಿಲ್ದಿದ್ದ ಮಾತು ಮಾಡಿದ್ಯಾ ನೋಡು. ನಮ್ಮ ಲಾಯದಲ್ಲಿ ಸಾವಿರ ಸಾವಿರ ಕುದುರೆ, ಒಂದು ಕುದುರೆಗೆ ಒಂದು ಲಕ್ಷ. ನಿಮ್ದು ಸಾವಿರ ಸಮ, ನಮ್ದು ಒಂದು ಸಮ ಹಾಗೆ ಉಂಟು. ನೀನು ಅಲೋಚನೆ ಮಾಡಿಬೇಕು. ಈ ಕುದುರೆ ಏರಿ ಸವಾರಿ ಮಾಡಿದವ್ರು ಯಾರು ಇಲ್ಲ, ಅಷ್ಟುಂತೋ ಗಟ್ಟಿ. ಬೇಕಿದ್ರೆ ನೋಡು, ನಿಂದು ಕುದುರೆ ಮೇಲೆ ಹತ್ತು, ಕುದುರೆ ಹತ್ತಿ ಆಮೇಲೆ ಒಂದು ಬಿಟ್ಟು ಕುದುರೆ ಉಪ್ಪರ್ ಜಾತ. ಉಪ್ಪರ್ ಜಾತ, ಉಪ್ಪರ್ ಜಾತ, ನೀಚೆ ಜಾತ. ನೀ ಯಾವ ತಾಯಿ ಹೆತ್ತು ಮಗುವೆ ಆಗಿಲ್ಲ. ಯಾಕೆಂದ್ರೆ ಉಪ್ಪರ್ ನೀಚೆ ಅದ್ರ ಅರ್ಥ ಗೊತ್ತಿಲ್ವ ನಿಮಗೆ? ಕುದುರೆ ಮೇಲೆ ಹೋಗುತ್ತದೆ, ಆಮೇಲೆ ಕೆಳಗೆ ಹೋಗುತ್ತದೆ ಮತ್ತೊಂದು ಬಾರಿಸಿದ್ರೆ. ನಂದು ಹಿಂದೆ ಮುಂದೆ ಆಯ್ತು, ಗೊತ್ತಿಲ್ಲ. ನಮ್ದು ಎಲ್ಲ ಹಿಂದೆ ಮುಂದೆ. ಕೊಡೋಣ, ಮೇಲೆ ಹೋಗ್ತದೆ ಕೆಳಗೆ ಹೋಗ್ತದೆ ಆಮೇಲೆ ಆಮೇಲೆ ಎಷ್ಟು ವೇಗ ಇದು ಹೋಗ್ಬೇಕಿದ್ ಹಾಗೆ. ಅದು ವಾಯು ಹಿಂದೆ ಬಿಡ್ತದೆ, ಕುದುರೆ ಮುಂದೆ. ಅಂದ್ರೆ ಒಂದು ಕಾಯಿಲೆ ಉಂಟೋಳಾಯ್ತು, ವಾಯು ಉಪದ್ರ ಅದೆಲ್ಲ ನಂದು. ಈ ವಾಯು ವೇಗ ವೇಗ ಮೀರಿ. ಸರಿ ಸರಿ, ವಾಯು ವೇಗವನ್ನ ಹಿಂದಿಕ್ಕಿ. ಹೌದು ನೋಡಪ್ಪ, ನೀ ಸಾಧ್ಯ ಆದಷ್ಟು ಕನ್ನಡದಲ್ಲಿ ಮಾತಾಡ. ನಂದು ನಮ್ದು ಅರಬ್ದಲ್ಲಿ ನನ್ನಷ್ಟು ಚಂದ ಕನ್ನಡ ಯಾಕೆಂದ್ರೆ ಕನ್ನಡ ಬಹಳ ಇಂಪಾದ ಭಾಷೆ. ಕಿವಿಗೆ ಇಂಪು,
ಕನ್ನಡ ಮಾತನಾಡುವವನು ನೋಡಿದ್ರೆ ಕಣ್ಣಿಗೆ ತಂಪು, ಅವನೊಂದಿಗೆ ಮಾತನಾಡುವ ಮನಸ್ಸಿಗೆ ಪೆಂಪು. ಅಷ್ಟು ತಿಂಪಾದ ಭಾಷೆ ಕನ್ನಡ. ಆದ್ರೆ ಬಹಳ ಈಗ ಸ್ವಲ್ಪ ಕಷ್ಟ. ರಾಜ್ಯದ ರಾಜಧಾನಿಯಲ್ಲಿ ಆಚೆ ಎನ್ನಡ ಈಚೆ ಅಕ್ಕಡ ಮಧ್ಯ ಕನ್ನಡ ಒದ್ದಾಡ್ತಾ ಇದೆ. ಎಲ್ಲಾದ್ರೂ ಮೋಸ ಮಾಡಿದ್ರೆ ಏರಿದವ ಮತ್ತೆ ಉಚ್ಚೇರಿ ಸೇರ್ತಾನು ನೋಡಿ.